ಯಪ್ಪ ಸುದ್ದಿ ಕೇಳ್ರವ, ಬ್ರೇಕಿಂಗ್! ಇವತ್ತು 6ನೇ ತಾರೀಕು ಸೆಪ್ಟೆಂಬರ್ ತಿಂಗಳು 2024, ಬೆಂಗಳೂರು ಸಿಟಿ ಪೊಲೀಸರು ಅದೇ ಯಾರ ಕಣೆ ಇನ್ಸ್ಟಾಗ್ರಾಮ್ ಸ್ಟಾರ್ ಅಂತೆ, ಅವನ ಹೆಸರು ಅರುಣ್ ಕಟಾರೆ ಅಂತೆ, ಈ ಮಾರಾಯನ AK-47 ಫೇಕೋ ಅಥವಾ ರಿಯಲೋ ಏನೋ ಗೊತ್ತಿಲ್ಲ ಅಂತ ಆಮ್ಸ್ ಜೊತೆ ಎಂಥದ್ದು ರೀಲ್ ಪಾಲು ಮಾಡ್ದ ಅಂತ ಅಂದ್ಬಿಟ್ಟು ಅರೆಸ್ಟ್ ಮಾಡೋರಂತೆ. ವಂಡರ್ಫುಲ್, ಮಾಡಬೇಕು, ಅರೆಸ್ಟ್ ಮಾಡಬೇಕು ಆಯ್ತಾ? ಅಲ್ಲ ಅಂದ್ರೆ ಪಬ್ಲಿಕಲ್ಲಿ ಪ್ಯಾನಿಕ್ ಕ್ರಿಯೇಟ್ ಮಾಡಿದ್ದು ಏನೋ ಅಫೆನ್ಸ್ ಮೇಲ್ಗಡೆ ಅರೆಸ್ಟ್ ಮಾಡೋರಂತೆ. ಅಲ್ಲ, ನಾನು 2023 ಅಸೆಂಬ್ಲಿ ಎಲೆಕ್ಷನಿಂದ ಹೇಳ್ತಲೇ ಇದ್ದೀನಿ, ಎಲೆಕ್ಷನ್ ಕಮಿಷನ್ಗೆ, ಹಾಸನ್ DCಗೆ, ಹಾಸನ್ SPಗೆ, ಯಾರ್ಯಾರಿದ್ದಾರೆ ಕರ್ನಾಟಕದಲ್ಲಿ, ಇದೆ ನಮ್ಮ ಪೂರ ನಮ್ಮ ದೇಶದ ಎಲೆಕ್ಷನ್ ಕಮಿಷನ್ ಅಂದ್ರೆ ಏನು ಮತ್ತೆ ನಮ್ಮ ದೇಶ ಅಲ್ವಾ, ಅವ್ರಿಗೆಲ್ಲ ಹೇಳ್ತಲ್ಲ ಇದ್ದೀನಿ. ಕಂಡ್ರಪ್ಪ, ಹಾಸನದ ಕೌಂಟಿಂಗ್ ಸೆಂಟ್ರಲ್ಲಿ ಗನ್ಮನ್ನ ಕರ್ಕೊಂಡ್ಬಂದಿದ್ದ ಅಫೆನ್ಸಿಗೆ ಇಲ್ಲಿ ತನಕ ಒಬ್ರು ಸುಮೋಟೋ ಗೀಮೋಟೋ ಎಂಥದ್ದು ಮಾಡೋದಿಲ್ಲ ಯಾಕೆ ಅಂತ. ನಾನೇ ಮಾಡಿದ್ದೀನಿ, ನಾನು ಪ್ರೆಸೆಂಟ್ ಇದ್ದೆ ಕೌಂಟಿಂಗ್ ಸೆಂಟ್ರಲ್ಲಿ, ಐ ವಿಟ್ನೆಸ್ ಇದ್ದೀನಿ ನಾ, ಅದ್ರ ಜೊತೆ ಎಷ್ಟೋ ಒಂದು ಕ್ಯಾಮ್ರಾಗಳಿದೆ ವಿಟ್ನೆಸ್. ಇನ್ನು ಏನು ಬೇಕು? ಈಗ ಯಾವ ಕಣ FIR ನಂಬರ್ ನಮ್ಗೊಂಚಿರ್ಲಿ ಬಿಡ್ರಿ, ಇದಕ್ಕೆ ನಾನು ಹುಡುತೀನಂತೆ. ಅದೇನು ಕಣ ಸಿಟಿ ಪೊಲೀಸ್ಗೆ, ಬೆಂಗಳೂರು ಸಿಟಿ ಪೊಲೀಸ್ಗೆ ಫೋನ್ ಮಾಡಿ ಕೇಳ್ಕೊಳ್ಳೋದಂತೆ ಆಯ್ತಾ? ಅಲ್ಲಿ ಮಾಡಿದಿರಿ ಕೇಸ್ ಅಂದ್ರೆ ನಮ್ಮ ಕಡೆಯಿಂದ ಮಾಡ್ಬೇಕಾಗಿದ್ದಿಲ್ಲಿ ಸುಮೋಟೋ ಆಯ್ತಾ? ಗೊತ್ತಿದಾ ಅಲ್ಲು ನೆಚ್ಚಿನ, ಈ ನಮ್ಮ ದೇಶದಲ್ಲಿ ಅಲ್ಲು ನೆಚ್ಚಿನ, ನಮ್ಮ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಅನ್ನೋದಾದ್ರೆ ಅವ್ರಿಗೆ ಮಾಡಾನು ಯಾರ ಕಣ ಇನ್ಸ್ಟಾಗ್ರಾಮ್ ಸ್ಟಾರಿಗೆ ಅಂದ್ರೆ ನಮಗೂ ಬೇಕು ಅಂತೀನಿ ಸುಮೋಟೋ ಅಲ್ಲ ನೋ ಚಿನ್ನ ರೀ ಅಲ್ಲ ಚಿನ್ನ. ಟೆರೆಸ್ ಮೇಲೆ ಕೂತ್ಕೊಂಡು ನಾನು ಮತ್ತೆ ನನ್ನ ಚಿನ್ನರು ನ್ಯಾಯ ಕೇಳ್ತಿದೀವಿ ಬಾಬಾ, ಅರ್ಥ ಆಯ್ತಾ ಕನ್ನಡ ಜನಕ್ಕೆ? ಆಗದಲ್ಲೇ ಅವರು ಯಾರ್ಯಾರಿಗೆಲ್ಲ ಅರ್ಥ ಆಗೋದಿಲ್ವೋ, ಇವರು ಟ್ರಾನ್ಸ್ಲೇಟರ್ಗಳ ಹೆಲ್ಪ್ ತಗೊಂಡು ಇದೇನು ಹೇಳ್ತಿದ್ದಾಳು ವಿದ್ಯಾಭಾರತಿ ಅಂತಂದ್ಬಿಟ್ಟು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿಸ್ಕೊಂಡು ಸುಮೋಟೋ ಕೇಸ್ ಫೈಲ್ ಮಾಡ್ರಪ್ಪ, ಕನ್ನಡದಲ್ಲೇ ಬರ್ತ ಕನ್ನಡ ಬರ್ತದಲ್ಲ ಸಿಟಿ ಪೊಲೀಸರಿಗೆ ಬೆಂಗಳೂರು ಫೈಲ್ ಮಾಡಿ ಆಯ್ತು, ನಿಮ್ಮ ಸ್ಟೇಷನಲ್ಲೇ ಮಾಡಿ, ಜೂರಿಸ್ಡಿಕ್ಷನ್ ಹಾಸನ ಬರ್ತದೆ, ಹಾಸನದಲ್ಲಿ ಕೌಂಟಿಂಗ್ ಸೆಂಟ್ರಲ್ಲಿ 2023 ಕೌಂಟಿಂಗ್ ನಡೆದ ದಿನ ಏಪ್ರಿಲ್ 10 ಪೋಲಿಂಗ್ ದಿನ, ಅದಾದ್ಮೇಲ್ಗಡೆ ಮುಂದ್ಗಡೆ ಯಾವ್ದೋ ತಾರೀಕಲ್ಲಿ ಕೌಂಟಿಂಗ್ ಡೇ ದಿನ ನಡೆದಿರೋದು ಕ್ರೈಮ್ ಮಾಡ್ರಿ ಸುಮೋಟೋ ನೋಡೋಣ ಮಾಡೋದಲ್ಲ ಹೋದ್ರೆ. ಈಗ ನಾನು ಒಂದು ನಿಮಗೇನೆ ರೈಟಿಂಗ್ ಅಲ್ಲೇ ಬರ್ತೀನಿ ಕಂಪ್ಲೇಂಟ್ ಆಯ್ತಾ, ನಿಮ್ಗೆ ಅಲ್ಲ ಆಯ್ತದೆ ಸುಮೋಟೋ ಮಾಡಕ್ಕೆ ಅಂತ ಹೇಳಿದ್ರೆ ನೀವೇ ಮಾಡ್ರಿ, ಯಾಕಂದ್ರೆ ಹಾಸನದ ಪೊಲೀಸರಿಗೆ ಮಾಡಕ್ ಆಗೋದಿಲ್ವಂತೆ, ಹಾಸನ DCಗೂ ಕಾಗ್ನಿಸೆನ್ಸ್ ಆಫ್ ದ ಆಫೀಸ್ ತಗೊಳಕ್ ಆಗೋದಿಲ್ವಂತೆ, ಯಾಕಂದ್ರೆ ಅವರೇ ಚುನಾವಣಾಧಿಕಾರಿಗಳು, ವೈಲೇಷನ್ ಆಗಿರೋದು ಅವ್ರ ಕಡೆಯಿಂದಲೇ, SP ತಗೊಳಕ್ ಆಗೋದಿಲ್ಲ ಅಂತೆ. 8 ಜನ SPಗಳು ಬಂದು ಹೋಗಿದ್ದೀರೋ ಅವತ್ತಿಂದ, ಅಷ್ಟು ಜನನೂ ಹಿಡ್ಕೋಬೇಕಾಯ್ತು. ಅಂದ್ರೆ ಪೊಲೀಸರು ನಿಮ್ಮಲ್ಲಿ ನೀವೇ ಕೇಸ್ ಫೈಲ್ ಮಾಡ್ಕೋಬೇಕೈತೆ ಮಾಡ್ಕೋಬೇಕಾಯ್ತು ಅಲ್ವೇ ನಾವು ಚಿನ್ನ, ನಮ್ಮ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ, ಒಂದೇ ಅಲ್ವಾ? ಹಾ ಮತ್ತೆ ಈಗ ಮಾಡ್ರಿ ವೈರಲ್ ಈ ವಿಡಿಯೋನ, ಎಷ್ಟು ದೂರ ಎಷ್ಟರ ಮಟ್ಟಕ್ಕೆ ಹೋಗುತ್ತೆ, ಎಷ್ಟು ದೂರಕ್ಕೆ ಹೋಗುತ್ತೆ ಅಂತೀನಿ ಈ ಪೊಲೀಸರ ನಂದು ವಿಡಿಯೋನ. ಅದಕ್ಕೇನಂತಾರೆ ಏನಾರು ಅದಕ್ಕೇನಂತಾರೆ ಸೆನ್ಸಾರ್ ಕಟ್ ಅಂತದ್ದೇನಾರ ಮಾಡ್ತಾರೆ ಏನೋ ಕಾಣಿ, ಮಾಡ್ತಾರೆ ಅಂತ ಕಾಣಿಸ್ತದೆ ನನಗೇನು ಸಿಕ್ಕಾಬಟ್ಟೆ ಡೌಟ್ ಉಂಟು, ನೋಡ್ರಿ ವಿಚಾರ ಮಾಡ್ರಿ.